ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಹೃದಯಾಘಾತದಿಂದ ನಿಧನರಾದ ಹಿರಿಯ ಪತ್ರಕರ್ತ ಎಚ್ಎಸ್ ರಾಮಣ್ಣ ಅವರ ಅಂತಿಮ ದರ್ಶನವನ್ನು ಪತ್ರಕರ್ತರು, ಸಾಹಿತಿಗಳು, ಗಣ್ಯರು ಪಡೆದರು. ಮಂಗಳವಾರ ಸಂಜೆ ಹೃದಯಾಘಾತದಿಂದ ನಿಧನರಾದ ಹಿರಿಯ ಪತ್ರಕರ್ತ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಎಚ್ಎಸ್ ರಾಮಣ್ಣ ಅವರ ಅಂತ್ಯಕ್ರಿಯೆ ಬುಧವಾರ ಮಧ್ಯಾಹ್ನ ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿರುವ ಸ್ಮಶಾನದಲ್ಲಿ ನೆರವೇರಿತು. ಮಂಗಳವಾರ ಬೆಳಗ್ಗೆ ತೀವ್ರ ಹೃದಯಾಘಾತಕ್ಕೆ ಒಳಗಾದ ರಾಮಣ್ಣರವರನ್ನು ತಕ್ಷಣ ಬೆಂಗಳೂರಿಗೆ ಕರೆದೊಯ್ದು ಅಲ್ಲಿ ಪೊಲೀಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗ ಸಂಜೆ 5:30 ಸಮಯದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ರಾಮಣ್ಣನವರ ನಿಧನದ ಸುದ್ದಿ ಹಬ್ಬುತ್ತಿದ್ದಂತೆಯೇ ಪತ್ರಕರ್ತರು, ಸ್ನೇಹಿತರು, ಅಭಿಮಾನಿಗಳು ತೀವ್ರ ಆತಂಕಕ್ಕೆ ಒಳಗಾದರು. ಬೆಂಗಳೂರಿನ ಪೊಟೀಸ್ ಆಸ್ಪತ್ರೆಯಿಂದ ಬೆಳಗ್ಗೆ 8 ಗಂಟೆಗೆ ಪಾರ್ಥಿವ ಶರೀರವನ್ನು ತುಮಕೂರಿನ ಎಸ್ಐಟಿ ಬಡಾವಣೆಯ 28ನೇ ಕ್ರಾಸ್ನಲ್ಲಿರುವ ಅವರ ನಿವಾಸಕ್ಕೆ ತರಲಾಯಿತು. ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಶಾಸಕ ರಫೀಕ್ ಅಹಮದ್, ಡಾ ಎಂಆರ್ ಹುಲಿನಾಯ್ಕರ್, ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್, ಎಸ್ಪಿ ಕೋನ ಪಂಚಕೃಷ್ಣ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚಿನ್ನಿ ಪುರುಷೋತ್ತಮ್ ಸೇರಿದಂತೆ ಗಣ್ಯರು, ಸಾಹಿತಿಗಳು, ಅಪಾರ ಸಂಖ್ಯೆಯ ಪತ್ರಕರ್ತರು ಪಾರ್ಥಿವ ಶರೀರಕ್ಕೆ ಪುಷ್ಪಮಾಲೆ ಹಾಕಿ ಅಂತಿಮ ದರ್ಶನ ಪಡೆದರು. ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎನ್ಆರ್ ನಾಗರಾಜ್ ರಾವ್, ಪಾಲಿಕೆ ಸದಸ್ಯರು, ವಿವಿಧ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಪತ್ರಿಕಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ರಾಮಣ್ಣನವರು ಹೆಬ್ಬೂರಿನವರಾಗಿದ್ದು ಇವರ ನಿಧನದಿಂದಾಗಿ ಪತ್ರಿಕಾ ಕ್ಷೇತ್ರದ ಗುಂಡಿ ಕಳಚಿ ಬಿದ್ದಿದ್ದಂತಾಗಿದೆ ಎಂದು ಸಂಸದ ಎಸ್ಪಿ ಮುದ್ದನ್ಮೇಗೌಡ ಪ್ರತಿಕ್ರಿಯಿಸಿದರು. ಸ್ನೇಹಿತ, ನಾನು ಶಾಸಕನಾಗಿದ್ದರೂ ಕೂಡ ಅವರು ಹೆಬ್ಬೂರಿನವರೇ, ಆದ್ದರಿಂದ ನನಗೆ ಭಾಳ 30-32 ವರ್ಷಗಳಿಂದಲೂ ಭಾಳ ಪರಿಚಯ. ನನ್ನ ಹಿತೈಷಿ, ಯಾವಾಗಲೂ ಕೂಡ ನಮ್ಮ ಒಳಿತನ್ನು ಬಯಸ್ತಾ ಇದ್ದಂಥ ಮನುಷ್ಯ. ನನಗೆ ಶಾಕ್ ಆಯಿತು ರಾತ್ರಿ, ಹೀಗಾಗಿ ಈ ಥರ ತೀರೋದ್ರು ಅಂತ ತಿಳ್ಕೊಂಡೆ. ಅವರಿಗೆ ಭಗವಂತ ಅವರ ಕುಟುಂಬಕ್ಕೆ ಈ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ. ಅವರಿಗೆ ಶಾಂತಿ ಸಿಗಲಿ, ದೊರಕಲಿ ಅನ್ನೋದು. ನಮ್ಮ ತುಮಕೂರಿನ ಪತ್ರಕರ್ತರ ಮಿತ್ರರಿಗೆ ಒಂದು ದೊಡ್ಡ ಇದು ಕೊಂಡಿ, ಆ ಕೊಂಡಿ ಕಳಚೋಯ್ತು ಅಂತ ಹಾಗೆ. ಪತ್ರಿಕಾ ಕ್ಷೇತ್ರದ ವಿಶ್ವರಾಗಿದ್ದ ಎಚ್ಎಸ್ ರಾಮಣ್ಣನವರು ಅಪಾರ ಸಂಖ್ಯೆಯ ಯುವಕರನ್ನು ತಮ್ಮ ಗರಡಿಯಲ್ಲಿ ಪಳಗಿಸಿದ್ದು ಅವರ ಮಾರ್ಗದರ್ಶನದಿಂದಾಗಿ ಹಲವಾರು ಪತ್ರಕರ್ತರು ತಮ್ಮದೇ ಆದ ಛಾಪನ್ನು ಬೆಳೆಸಿಕೊಂಡಿದ್ದಕ್ಕೆ ರಾಮಣ್ಣನವರೇ ಸಾಕ್ಷಿ ಎಂದು ಹಿರಿಯ ಪತ್ರಕರ್ತ ಕರಣ ರಮೇಶ್ ತಿಳಿಸಿದರು. ನನಗೆ ಪತ್ರಿಕೋದ್ಯಮದಲ್ಲಿ ಒಬ್ಬ ಪತ್ರಕರ್ತನಾದನು ಹೇಗಿರಬೇಕಂತ ಕಲಿಸ್ತಿದ್ದ, ಹೇಗಿರಬಾರ್ದು ಅಂತ ಕಲಿಸ್ತಿದ್ದ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಸಮಾಜದಲ್ಲಿ ಒಂದು ಗೌರವ ಉಳಿಸ್ಕೊಂಡಿದ್ದೀವಿ. ಅದಕ್ಕೆ ಅವರೇ ಕಾರಣ. ಅವ್ರ ಜೊತೆ ನಾನು ಸುಮಾರು ಒಂದೂವರೆ ವರ್ಷ ಕೆಲಸ ಮಾಡಿದೆ. ಆಗ ಸಂಪೂರ್ಣವಾಗಿ ಮುಕ್ತವಾದ ಸ್ವಾತಂತ್ರ್ಯ ಕೊಟ್ಟಿದ್ದರು. ಸಾಮಾನ್ಯವಾಗಿ ಅದು ಜಿಲ್ಲಾ ಪತ್ರಿಕೆಗಳು ಸಿಗೋದು ಅಪರೂಪ. ನಿಜ ಇದೆಯಾ ಬರೀ, ತೊಂದರೆ ಮಾಡಬೇಡಿ, ಮುಂದಿನ ನಾನು ಉಳ್ಕೋತೇನೆ, ಬಟ್ ನಿಜ ಬಿಟ್ಟು ಆಚೆ ಈಚೆ ಬರೀಬಾರ್ದು ಅಂತ ಹೇಳಿದರು. ಹಾಗಾಗಿ ನಾನು ಎಷ್ಟೋ ವಿಷಯಗಳನ್ನು ನಿಜವಾಗಿ ಬರೆದಿದ್ದೀನಿ, ಅವರಿಗೆ ಆಪ್ತವಾದ ರಾಜಕಾರಣ ವಿರುದ್ಧವೂ ಸಹ ಬರೆದಿದ್ದೀನಿ. ಆದರೂ ಸಹ ಅವರು ಅದನ್ನು ಕಟ್ ಮಾಡಲಿಲ್ಲ, ಎಡಿಟ್ ಮಾಡಲಿಲ್ಲ, ಪ್ರಕಟ ಮಾಡಲಿಲ್ಲ. ಆಮೇಲೆ ಅದನ್ನು ಯಾರನ್ನ ಹೇಳಿದಾಗ ನನ್ನ ತೋರಿಸಲಿಲ್ಲ, ಅವರು ಅನುಸರಣೆ ಮಾಡಿದ್ರು. ಇದು ಅವ್ರ ದೊಡ್ಡ ಗುಣ. ಅವರಿಂದ ಕಲಿತಿದ್ದು ನಾನು ತುಂಬ ಇದೆ. ಇವತ್ತು ಏನು ಸಮಾಜದಲ್ಲಿ ನನಗೇನಾದರೂ ಗೌರವ ಇದೆ ಅಂದರೆ. ಪತ್ರಕರ್ತರಲ್ಲದೆ ಜಿಲ್ಲಾ ಬ್ರಾಹ್ಮಣ ಸಭೆಯಲ್ಲಿ ಅಗಲಿರುವ ಕಾರ್ಯನಿರ್ವಹಿಸುತ್ತಾ ಎಲ್ಲರ ಜೊತೆ ಸ್ನೇಹ ಭಾವನೆಯಿಂದ ನಡೆದುಕೊಳ್ಳುತ್ತಿದ್ದ ರಾಮಣ್ಣನವರು ಇಂದು ನಮ್ಮಿಂದ ದೂರವಾಗಿದ್ದಕ್ಕೆ ತಮಗೆ ಅಪಾರ ನೋವುಂಟಾಗಿದೆ ಎಂದು ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಪಾಟೀಲ್ ನಾಗರಾಜ್ ರವರು ಹೇಳಿದರು. ಹೆಸರಾಂತ ಪತ್ರಕರ್ತರಾದ ಎಚ್ಎಸ್ ರಾಮಣ್ಣನವರು ಇವತ್ತು ನಿಧನ ಹೊಂದಿದ್ದಾರೆ. ಅವರು ಒಂದು ತುಮಕೂರಿನ ಆಸ್ತಿ. ಆ ಆಸ್ತಿ ಅಂತ ಹೆಂಗೆಪ್ಪ ಅಂದರೆ ಎಲ್ಲ ಸಮಾಜ ಜೊತೆ, ಎಲ್ಲರ ಜೊತೆ ಅವರು ಬೆರೆತು ಈ ಪತ್ರಕರ್ತರು ಏನು ಅನ್ನೋದನ್ನು ತೋರಿಸ್ಕೊಟ್ಟವರು. ಅವರು ಎಸ್ಪೆಷಲಿ ನಮ್ಮ ಸಮಾಜದ, ಬ್ರಾಹ್ಮಣ ಸಮಾಜದ ಒಂದು ಆಸ್ತಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಪ್ರೋತ್ಸಾಹ ನೀಡಿ ಹಲವಾರು ಬಗೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಎಲ್ಲರಿಗೂ ಮತ್ತು ಎಲ್ಲರಿಗೂ ಶಾಂತಿಯನ್ನು ಕೊಡಲಿ ಅಂತ ಕೇಳ್ತಾ ನನ್ನ ಧನ್ಯವಾದ ಅರ್ಪಿಸ್ತೇನೆ. ಹೆಬ್ಬೂರಿನ ಕೋದಂಡಾಶ್ರಮ ಮಠದ ವತಿಯಿಂದಲೂ ರಾಮಣ್ಣನವರಿಗೆ ಅಂತಿಮ ಗೌರವ ಸೂಚಿಸಿ ಒಂದು ನಿಮಿಷ ಮೌನ ಆಚರಿಸಲಾಯಿತು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ತುಮಕೂರಿನಲ್ಲಿ ಕಟ್ಟಡ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು.
ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕಾರ್ಮಿಕರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಟೌನ್ಹಾಲ್ ವೃತ್ತದಲ್ಲಿ ಎಐಟಿಯುಸಿ ನೇತೃತ್ವದಲ್ಲಿ ಸಮಾವೇಶಗೊಂಡ ಕಾರ್ಮಿಕರು ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು. ಸರ್ಕಾರ ಕಾರ್ಮಿಕರನ್ನ ಕಡೆಗಣಿಸುತ್ತಿದ್ದು ನಮ್ಮ ಬೇಡಿಕೆ ಈಡೇರಿಕೆಗೆ ಮೀನಾಮಿಷ ಎಣಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಸಿಕ ಪಿಂಚಣಿ 3,000 ಕೊಡಲ ಕಾರ್ಮಿಕ ಇಲಾಖೆಗೆ ಹೇಳಿ ಧಿಕ್ಕಾರ. ಏನೇ ಬರಲಿ ಏನೇ ಬರಲಿ ಹೋರಾಟ ಹೋರಾಟ. ಈ ವೇಳೆ ಎಐಟಿಯುಸಿ ಜಿಲ್ಲಾ ಖಜಾಂಚಿ ಅಶ್ವಥ್ ನಾರಾಯಣ್ ಮಾತನಾಡಿ, ಯಾವುದೇ ಸರ್ಕಾರ ಕಾರ್ಮಿಕ ಬೇಡಿಕೆ ಈಡೇರಿಸುವಲ್ಲಿ ವಿಫಲವಾಗಿದೆ. ಬಾಯಿ ಮಾತಿಗೆ ಕಾರ್ಮಿಕರ ಹಿತ ಕಾಯುತ್ತೇವೆ ಎಂದು ಹೇಳುತ್ತೇವೆ ಬಿಟ್ಟರೆ ಕೊಟ್ಟ ಮಾತಿನಂತೆ ನಡೆಯುತ್ತಿಲ್ಲ ಎಂದು ದೂರಿದರು. ಕಾರ್ಮಿಕರು ಕನಿಷ್ಠ ಸೌಲಭ್ಯವಿಲ್ಲದೆ ಸಂಕಷ್ಟದಲ್ಲಿ ಬದುಕುತ್ತಿದ್ದಾರೆ. ಕೂಡಲೇ ಸರ್ಕಾರ ಕಾರ್ಮಿಕರಿಗೆ ಅಗತ್ಯ ಸೌಲಭ್ಯ ನೀಡಬೇಕು, ಅಪಘಾತ ಪರಿಹಾರ ಹೆಚ್ಚಿಸಬೇಕು, ಆರೋಗ್ಯ ಸೌಲಭ್ಯ ಒದಗಿಸಬೇಕು, ಮಾಸಿಕ ಪಿಂಚಣಿ 3,000 ಹೆಚ್ಚಿಸಬೇಕು, ಇಎಸ್ಐ ಹಾಗೂ ಭವಿಷ್ಯ ನಿಧಿ ಯೋಜನೆ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರ ಇರ್ಬೋದು, ಮಂಡಳಿ ಇರ್ಬೋದು, ನಮ್ಮ ಕಟ್ಟಡ ಕಾರ್ಮಿಕರಿಗೆ ಈಗಾಗಲೇ 2 ವರ್ಷ ಆಗ್ತಾ ಇದೆ. ಕಟ್ಟಡ ಕಾರ್ಮಿಕರು ಅವರ ಸವಲತ್ತುಗಳಿಗೆ ಅರ್ಜಿಗಳನ್ನು ಹಾಕಿ ಎಷ್ಟೋ ಅರ್ಜಿಗಳು ಕಳೆದೇ ಬಿಟ್ಟಿದ್ದಾರೆ. ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅವರಿಗೆ ನ್ಯಾಯವಾಗಿ ಕೊಡಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಬಿಡೋದ್ಬಿಟ್ಟು ಆ ಅರ್ಜಿಗಳನ್ನು ಕಳೆದೇ ಬಿಟ್ಟಿದ್ದಾರೆ. ಅಥವಾ ಬೇರೆ ಸಣ್ಣ ಪುಟ್ಟ ಯಾವುದೋ ನೆಪಗಳನ್ನು ತಿಳ್ಕೊಂಡು ನಾಗಣ್ಣ ಅನ್ನೋದು ನಾಗರಾಜು ಆಗೈತೆ, ರಂಗಣ್ಣ ಅನ್ನೋ ರಂಗಪ್ಪ ಆಗೈತೆ ಅಂತ ಹೇಳಿ ಸಣ್ಣ ಸಣ್ಣ ಪುಟ್ಟ ನೆಪಗಳನ್ನು ಒಡ್ಡಿ ಇವತ್ತು ಈ ನಿಜವಾದ ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಕೊಡುವಲ್ಲಿ ಕಾರ್ಮಿಕ ಮಂಡಳಿ ಮತ್ತು ಕಾರ್ಮಿಕ ಇಲಾಖೆ ಇವತ್ತು ವಿಫಲ ಆಗಿದ್ದಾವೆ. ಅದನ್ನ ಈ ಕೂಡಲೇ ನಮ್ಮ ಸಂಘದ ಪದಾಧಿಕಾರಿಗಳನ್ನು ರಾಜ್ಯ ಪದಾಧಿಕಾರಿಗಳನ್ನ ಕರೀಬೇಕು. ಸರ್ಕಾರ ಮತ್ತು ಮಂಡಳಿ ಕೂತ್ಕೊಂಡು ನಮ್ಮ ಸಂಘಟನೆ ಪದಾಧಿಕಾರಿಗಳನ್ನು ಕರೆದು ಮಾತುಕತೆ ನಡೆಸಿ ಈಗಾಗಿರ್ತಕ್ಕಂಥ 2 ವರ್ಷ 3 ವರ್ಷ ಆಗಿರ್ತಕ್ಕಂಥ ನಾವು ಫಲಾನುಭವಿಗಳ ಅರ್ಜಿ ಹಾಕಿರ್ತಕ್ಕಂಥ ವಿಲೇವಾರಿ ಮಾಡಬೇಕು. ಮತ್ತು ಕಾರ್ಡ್ಗಳು 6 ತಿಂಗಳು 1 ವರ್ಷ ಆದರೂ ಕೂಡ ಕಟ್ಟಡ ಕಾರ್ಮಿಕರು ಕಾರ್ಡ್ಗಳನ್ನು ಕೊಡ್ತಾ ಇಲ್ಲ. ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎನ್ ಶಿವಣ್ಣ, ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಮಹಿಳಾ ಸದಸ್ಯರೊಬ್ಬರಿಗೆ ಅಗೌರವ ತೋರಿದ ಪಾಲಿಕೆ ಅಧಿಕಾರಿ ವಿರುದ್ದ ಮಹಾನಗರ ಪಾಲಿಕೆ ಮೇಯರ್ ಲಲಿತಾ ರವಿಷ್ಠ ಅವರು ಸಭೆಯಲ್ಲಿ ಗರಂಗೆ ಕ್ಷಮೆಯಾಚಿಸುವಂತೆ ಮಾಡಿದರು. ತುಮಕೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಪ್ರಥಮವಾಗಿ ನಡೆಯಿತು. ಲಲಿತಾ ರವೀಶ್ ಮತ್ತು ರೂಪಶ್ರೀ ರವರು ಮೇಯರ್ ಮತ್ತು ಉಪಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಪ್ರಥಮ ಬಾರಿಗೆ ಸಾಮಾನ್ಯ ಸಭೆ ನಡೆಯಿತು. ಮೇಯರ್ ಲಲಿತಾ ರವೀಶ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಗ್ರಾಸವಾಯಿತು. ಅಧಿಕಾರಿಯೊಬ್ಬರು ಮಹಿಳಾ ಸದಸ್ಯರಿಬ್ಬರಿಗೆ ಅಗೌರವ ತೋರಿಸಿದ ಹಿನ್ನೆಲೆಯಲ್ಲಿ ಸದಸ್ಯರುಗಳು ಏಕಾಏಕಿ ಅಧಿಕಾರಿಗಳ ವಿರುದ್ದ ಪ್ರತಿಭಟಿಸುತ್ತಾ ವಾಗ್ದಾಳಿ ನಡೆಸಿದರು. ಒಂದು ಹಂತದಲ್ಲಿ ಮೇಯರ್ ಲಲಿತಾ ರವೀಶ್ ರವರು ಸದರಿ ಅಧಿಕಾರಿ ವಿರುದ್ದ ಗರಂಗೆ ಮಹಿಳಾ ಸದಸ್ಯರಿಗೆ ಗೌರವ ನೀಡುವಂತೆ ಸೂಚಿಸಿದರು. ಆಗ ಆ ಅಧಿಕಾರಿಯು, ನಾನು ಮಹಿಳಾ ಸದಸ್ಯರಿಗೆ ಅಗೌರವ ತೋರಿಸಿಲ್ಲವೆಂದು ಹೇಳುತ್ತಾ ಕೊನೆಗೆ ಮೇಯರ್ ಅವರು ಒತ್ತಡ ಹೇರಿದ್ದರಿಂದ ಕೊನೆಗೆ ಕ್ಷಮೆಯಾಚಿಸಿದರು. ವಾರ್ಡ್ಗಳಲ್ಲಿ ಪೌರ ಕಾರ್ಮಿಕರು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲವೆಂದು ಸದಸ್ಯರುಗಳು ದೂರಿದರು. ಉಪಮೇಯರ್ ರೂಪಶ್ರೀ, ಆಯುಕ್ತ ಭೂಪಾಲನ್ ರಾವ್ ರವರು ಸದಸ್ಯರುಗಳ ಪ್ರಶ್ನೆಗೆ ಉತ್ತರಿಸಿದರು. ಒಂದು ಹಂತದಲ್ಲಿ ಸದಸ್ಯರುಗಳು ಆಯುಕ್ತರು ಮತ್ತು ಮೇಯರ್ ಬಳಿ ಬಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಕೆಲವೊಬ್ಬರು ಲೆಟರ್ ಕೊಟ್ಟಿದ್ದಾರೆ, ಅವರಿಗೆ ನಾನು ಈಗ ನಿನ್ನೆ ಮಾಡಿಕೊಟ್ಟಿದ್ದೀನಿ 15 ದಿವಸಕ್ಕೆ. ಅವರು ಸರಿಯಾಗಿ ಕೆಲಸ ಮಾಡಿದ್ದಾರೆ, ಫೀಡ್ಬ್ಯಾಕ್ ಬರುತ್ತಾರೆ, ಕಾರ್ಪೊರೇಟರ್ ಕೊಡುತ್ತಾರಾದ್ರೆ ಮತ್ತೆ ಮುಂದುವರಿಸಿ ಹಿಂದೆ ಎಲ್ಲಿ ಜಾಗದಲ್ಲಿ ಕೆಲಸ ಮಾಡಿದಾರೋ ಅಲ್ಲಿಯೇ ಮಾಡಬಹುದು. ಅದೇ ತರ ಬೇರೆ ಯಾರಾದರೂ ಸದಸ್ಯರು ಕೂಡ ಈಗಿರುವವರು ಬೇಡ, ಹಿಂದಿನ ಇರುವವರೇ ನನಗೆ ಬೇಕು ನನಗೆ ಕೊಡ್ತಾರಾದ್ರೆ ಅದು ಪರಿಶೀಲನೆ ಮಾಡಬೇಕು.
ನೆಲಮಂಗಲ ತಾಲೂಕು ಟಿ ಬೇಗೂರಿನಲ್ಲಿ ಕಾವೇರಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಸೇಫ್ಟಿ ಲಾಕರ್ನ ಡಾ ರಮಣರಾವ್ ಉದ್ಘಾಟಿಸಿದರು. ಆ ಬ್ಯಾಂಕ್ ಗ್ರಾಮೀಣ ಜನರ ಜೀವನಾಡಿ. ಆದರೆ ಕಳೆದ ವರ್ಷ ನಡೆದ ದುರಂತ ಘಟನೆಯಿಂದ ಇಡೀ ಬ್ಯಾಂಕ್ನ ಆಡಳಿತ ಸಿಬ್ಬಂದಿ ಹಾಗೂ ಗ್ರಾಹಕರು ಬೆಚ್ಚಿಬಿದ್ದರು. ಆದರೆ ಆ ಘಟನೆಗೆ ಇದೀಗ ಶಾಶ್ವತ ಪರಿಹಾರ ಕಂಡುಕೊಳ್ಳುತ್ತಾ ಬ್ಯಾಂಕ್ ಮುಂದಾಗಿದೆ. ಆದರೆ ಯಾವುದು ಆ ಬ್ಯಾಂಕ್, ಅಲ್ಲಿ ನಡೆದ ಘಟನೆಯಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಈ ದೃಶ್ಯದಲ್ಲಿ ಕಾಣುತ್ತಿರುವ ಬ್ಯಾಂಕ್ ಇಡೀ 30ಕ್ಕೂ ಅಧಿಕ ಗ್ರಾಮಗಳ ವ್ಯವಹಾರದ ಕೇಂದ್ರ ಸ್ಥಾನ. ಆದರೆ ಕಳೆದ ವರ್ಷ ಕಳ್ಳರು ಬ್ಯಾಂಕಿನ ಸ್ಟ್ರಾಂಗ್ ರೂಮ್ಗೆ ಕನ್ನ ಹಾಕಿ ಹಣ ಆಭರಣ ದೋಚುವ ಯಂತ್ರ ಕೂದಲೆಳೆ ಆಂಧ್ರದಲ್ಲಿ ವಿಫಲವಾಗಿತ್ತು. ಈ ಘಟನೆಯಿಂದ ಎಚ್ಚೆತ್ತ ಬ್ಯಾಂಕಿನ ಆಡಳಿತ ಮಂಡಳಿ ನೂತನ ತಂತ್ರ, ಮಾದರಿಯ ಸುವ್ಯವಸ್ಥೆ, ಸ್ಟ್ರಾಂಗ್ ರೂಮ್ ಹಾಗೂ ಸೇಫ್ಟಿ ಲಾಕರ್ಗಳನ್ನು ಬೆಂಗಳೂರು ಹೊರಹೊಲೆಯ ನೆಲಮಂಗಲ ತಾಲೂಕಿನ ಟಿ ಬೇಗೂರಿನಲ್ಲಿ ನಿರ್ಮಿಸಿದ್ದಾರೆ. ಇನ್ನು ಖ್ಯಾತ ವೈದ್ಯ ವರನಟ ರಾಜ್ಕುಮಾರ್ಗೆ ಚಿಕಿತ್ಸೆ ನೀಡಿದ್ದ ಡಾ ರಮಣರಾವ್ ಈ ಡಿಜಿಟಲ್ ಘಟಕವನ್ನು ಉದ್ಘಾಟಿಸಿದ್ದು ವಿಶೇಷವಾಗಿತ್ತು. ಗ್ರಾಮೀಣ ಭಾಗದ ಉತ್ತಮ ಸೇವೆ ನೀಡಲು ಸಹಾಯಕವಾಗಿದೆ. ಈ ಡಿಜಿಟಲ್ ವ್ಯವಸ್ಥೆ ಜೊತೆಗೆ ಮನೆಯಲ್ಲಿ ಬೆಲೆ ಬಾಳುವ ವಸ್ತುವನ್ನು ಇಟ್ಟುಕೊಳ್ಳುವ ಬದಲು ಇಂತಹ ಆಧುನಿಕ ವ್ಯವಸ್ಥೆ ಬಳಸಿಕೊಳ್ಳಬಹುದು. ಗ್ರಾಮೀಣ ಭಾಗದಲ್ಲಿ ಜನರಿಗೆ ಬೇರು ಮಟ್ಟದಲ್ಲಿ ಸೇವೆ ಮಾಡಿದವರನ್ನ ಎಂದು ಮರೆಯುವುದಿಲ್ಲ ಎಂದರು. ಇನ್ನು ಈ ಬ್ಯಾಂಕಿನ ಆಡಳಿತ ಮಂಡಳಿ ನೂತನ ತಂತ್ರಜ್ಞಾನ ಮಾದರಿಯ ಸುವ್ಯವಸ್ಥಿತ ಸ್ಟ್ರಾಂಗ್ ರೂಮ್ ಹಾಗೂ ಸೇಫ್ಟಿ ಲಾಕರ್ನ ಬ್ಯಾಂಕ್ ನಿರ್ಮಿಸಿದೆ. ಇದನ್ನ ಬಳಸಿಕೊಳ್ಳಬೇಕು. ಕಳೆದ ವರ್ಷದಲ್ಲಿ ಕಳೆತನವಾಗಿ ಕಹಿ ಘಟನೆ ನಡೆದಿತ್ತು. ಇದರಿಂದ ಎಚ್ಚೆತ್ತ ನಾವು ನೂತನ ಕೊಠಡಿಗಳನ್ನು ನಿರ್ಮಿಸಿದ್ದೇವೆ. ನಮ್ಮ ಕಾವೇರಿ ಗ್ರಾಮೀಣ ಬ್ಯಾಂಕ್ ಗ್ರಾಹಕರ ಸ್ನೇಹಿಯಾಗಿದ್ದು ಡಿಜಿಟಲ್ ಬ್ಯಾಂಕಿಗೆ ಹೆಚ್ಚು ಒತ್ತು ನೀಡುತ್ತೇವೆ ಎಂದು ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಕೆಸಿ ಸೋಮಯ್ಯಾಜಿ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಲಾಕರ್ ಕೇ, ರೈತರಿಗೆ ಸಾಲದ ಪತ್ರ, ಇನ್ನಿತರೆ ಸೇವೆಯನ್ನು ವಿತರಿಸಲಾಯಿತು. ಇಸ್ವಿಯಲ್ಲಿ ಈ ಶಾಖೆಯಲ್ಲಿ ಒಂದು ಕೈಯಾದ ಘಟನೆ ನಡೆಯಿತು. ಏನಂತ ಹೇಳಿದರೆ ಒಂದು ಥೆಫ್ಟ್ ಅಟೆಂಪ್ಟ್ ಈ ಭಾಗದಲ್ಲಿ ನಡೆಯಿತು. ಅದನಂತರ ಎರಡು ಮೂರು ದಿನದಲ್ಲಿ ಎರಡು ಮೂರು ಶಾಖೆಗಳಲ್ಲಿ ಇದೇ ಥರದ ಒಂದು ಥೆಫ್ಟ್ ಅಟೆಂಪ್ಟ್ ನಡೆದಾಗ ನಾವು ಇದನ್ನು ಮನಗೊಂಡು ಇನ್ನು ಮುಂದೆ ಸಕ್ಸಸ್ಫುಲ್ ಯಾವುದು ಥೆಫ್ಟ್ ಅಟೆಂಪ್ಟ್ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಸಾಧಾರಣ ಎಲ್ಲ ಶಾಖೆಗಳಲ್ಲಿ ಎಲ್ಲೆಲ್ಲಿ ಅನುಕೂಲ ಇದೆ ಅಲ್ಲಿ ಸುಸಜ್ಜಿತವಾದ ಲಾಕರ್ ರೂಮ್ ಮಾಡುವ ಒಂದು ಪಣ ತೊಟ್ಟೆವು. ಒಟ್ಟಿನಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ವ್ಯವಹಾರಿಕವಾಗಿ ಹೆಚ್ಚು ಸೇವೆ ನೀಡುವ ನಿಟ್ಟಿನಲ್ಲಿ ಗ್ರಾಮೀಣ ಬ್ಯಾಂಕ್ಗಳು ಜನರ ಬಳಿ ತೆರಳುತ್ತಿರುವುದು ಒಂದು ಉತ್ತಮ ಬೆಳವಣಿಗೆಯಾಗಿದೆ. ಮಧುಗಿರಿಯಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಜೇಂದ್ರನ್ ಅವರು ಮೂರನೇ ವಾರ್ಡ್ನ ನಾಗರಿಕರಿಗೆ ಉಚಿತವಾಗಿ ನೀರಿನ ಕ್ಯಾನ್ಗಳನ್ನು ವಿತರಿಸಿದರು. ಮಧುಗಿರಿಯ ಮೂರನೇ ವಾರ್ಡ್ನಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಜೇಂದ್ರನ್ ಅವರು ಉಚಿತವಾಗಿ ನೀರಿನ ಕ್ಯಾನ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ರಾಜೇಂದ್ರ ಮಾತನಾಡಿ, ಪಟ್ಟಣದಲ್ಲಿ ದಿನೇ ದಿನೇ ನೀರಿನ ಸಮಸ್ಯೆ ಹೆಚ್ಚಾಗುತ್ತಿದೆ. ದೊರೆಯುವ ನೀರನ್ನ ಮಿತವಾಗಿ ಬಳಸಿ ಎಂದು ರಾಜೇಂದ್ರ ಮನವಿ ಮಾಡಿಕೊಂಡರು. ಮುಂದಿನ ದಿನಗಳಲ್ಲಿ ಪಕ್ಷಾತೀತವಾಗಿ ಪುರಸಭಾ ಸದಸ್ಯರುಗಳ ಸಹಕಾರದಿಂದ ವಾರ್ಡ್ಗಳಲ್ಲಿ ನೀರಿನ ಕ್ಯಾನ್ಗಳನ್ನು ಉಚಿತವಾಗಿ ವಿತರಿಸುವ ಉದ್ದೇಶ ಹೊಂದಲಾಗಿದೆ ಎಂದು ರಾಜೇಂದ್ರ ತಿಳಿಸಿದರು. ವಾರ್ಡಿನ ಏನು ಸದಸ್ಯರುಗಳು ಗೆದ್ದಿದ್ದಾರೆ, ಎರಡು ಮೂರು ತಿಂಗಳು ಹೆಚ್ಚು ಕಷ್ಟ ಇರೋದ್ರಿಂದ ಆದಷ್ಟು ನೀವು ಎಷ್ಟು ಸಾರ್ವಜನಿಕರು ತೊಂದರೆ ಆದ ರೀತಿಯಲ್ಲಿ ನೀವೆಲ್ಲ ಸಹಕಾರ ಮಾಡಿಕೊಂಡು ಅವರಿಗೆ ಕನಿಷ್ಠ ಒಂದು ಎರಡು ಮೂರು ದಿವಸ ವಾರ ಹತ್ತು ದಿವಸ ಆಗ್ತಾ ಇದೆ ನೀರು ಕೊಡೋದು. ಅದನ್ನ ಒಂದು ನಾಲ್ಕೈದು ದಿವಸಕ್ಕೆ ಸಂಬಂಧಪಟ್ಟಂಗೆ ನೀರಿನ ಕೊರಿಸಿಲ್ಲ, ಇಲ್ಲಾಂದ್ರೆ ನೀರು ಸಿಗೋ ರೀತಿಯಲ್ಲಿ ಬೋರ್ವೆಲ್ನ ಪಾಯಿಂಟ್ಗಳನ್ನ ಮಾಡಿಸಿ ಕೊರಿಸಿ ನೀರು ಸಿಗೋ ರೀತಿಯಲ್ಲ ನೀವೆಲ್ಲ ಪ್ರಯತ್ನ ಮಾಡಬೇಕು. ನಾವು ಈ ಕಷ್ಟದಲ್ಲಿ ನಾವು ಕೈ ಕೊಟ್ಟರೆ ನಿಮ್ಗೆ ಮುಂದಿನ ದಿವಸದಲ್ಲಿ ನೀವು ಚುನಾವಣೆಗಿಂತ ನಿಮ್ಗೆ ಮತ ಕೊಡ್ತಾರೆ, ಇಲ್ಲಪ್ಪ ಮಾಡಿದ್ರು ಅಂತ ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಬೇರೆಯವ್ರ ಮೇಲೆ ಹೇಳ್ಕೊಂಡು ಹೋಗಿರ್ತೀವಿ, ಅದು ನಿಮ್ಮ ಕಷ್ಟ ಸ್ಪಂದಿಸಲ್ಲ. ಅದರಿಂದ ನೀವು ಎಲ್ಲಾದ್ರೂ ಅವ್ರಿಗೆ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ, ನೀವು ಮಾಡಲಾಗಿದೆ, ನಾನು ಎಲ್ಲರೂ ಸೇರ್ತೇನೆ ಮಾಡಲ್ಲಿ ಜೋರಾಗಿದ್ದಾರೆ ಮಾಡ್ತಾರೆ. ಅದರಿಂದ ಆಗುವಂತ ರೀತಿ ಎಲ್ಲ ವಾರ್ಡಲ್ಲಿ ಕೆಲಸ ಆಗಬೇಕು. ಅದರಿಂದ ಮುಂದೆ ವಾರ್ಡು ಅಂತ ಹೇಳ್ತಿಲ್ಲ. ಪುರಸಭಾ ಸದಸ್ಯ ಎಂಎಸ್ ಚಂದ್ರಶೇಖರ್, ಲಾಲಪೇಟೆ ಮಂಜುನಾಥ್, ಮಾಜಿ ಸದಸ್ಯ ಎಂಎನ್ ಶಂಕರ್ ನಾರಾಯಣ್, ಎಂಜಿ ರಾಮು, ಉಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕಿನಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಕುಟುಂಬದ ವಿರುದ್ದವೇ ಜೆಡಿಎಸ್ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಪಕ್ಷದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಹಾಗೂ ರೇವಣ್ಣನವರು ಮಾತ್ರ ಪ್ರಭಾವಿಗಳು, ನಾವೇನು ಲೆಕ್ಕಕ್ಕೆ ಇಲ್ಲ ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ದೇವೇಗೌಡರ ಕುಟುಂಬದ ವಿರುದ್ದ ಕುಟುಕಿದ್ರು. ಗುಬ್ಬಿ ತಾಲೂಕಿನ ಗಳಿಕೆಕೆರೆ ಹಾಗೂ ಅಪ್ಪಣ್ಣನಹಳ್ಳಿ ಗ್ರಾಮದಲ್ಲಿ ಗ್ರಾಮ ವಿಕಾಸ ಯೋಜನೆಯಡಿಯಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 5 ಗ್ರಾಮಗಳಿಗೆ ಗ್ರಾಮ ವಿಕಾಸ ಯೋಜನೆಯಡಿ 1 ಕೋಟಿ ಅನುದಾನದಲ್ಲಿ ಅಭಿವೃದ್ದಿ ಮಾಡಲಾಗುತ್ತಿದೆ ಎಂದರು. ಜಾಧವ್ ಅವರು ರಾಜೀನಾಮೆ ನೀಡಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ, ಯಾರು ಯಾರು ಎಲ್ಲೆಲ್ಲಿ ಹೋಗುತ್ತಿದ್ರೂ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ನಾನು ಹೋಗಬಹುದು ಎಂದು ಬೇಸರದ ಮಾತನ್ನ ಹೊರಹಾಕಿದ್ರು.
ತಾಲೂಕಿನ ಹಲವು ಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ಕಾಡುತ್ತಿದ್ದು ಅದನ್ನು ಸರಿಪಡಿಸಲು ಸರ್ಕಾರ ಬದ್ದವಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಬಳಿ 5 ಕೋಟಿಯಷ್ಟು ಹಣ ನೀರಿಗಾಗಿಯೇ ತೆಗೆದಿಟ್ಟು ಯಾವ ಭಾಗದಲ್ಲಿ ನೀರಿನ ಸಮಸ್ಯೆ ಇದ್ದರೂ ಸಹ ಕೊಳವೆ ಬಾವಿ ಕೊರೆಸಿ ನೀರಿನ ಸಮಸ್ಯೆಯಾಗದಂತೆ ಕೆಲಸ ಮಾಡಲಾಗುತ್ತದೆ. ಸಾರ್ವಜನಿಕರು ಭಯ ಬೀಳುವ ಅಗತ್ಯವಿಲ್ಲ. ತಾಲೂಕಿಗೆ 3 ಕೊಳವೆಬಾವಿ ಲಾರಿಗಳನ್ನು ತಂದಿದ್ದು ಎಲ್ಲೇ ಸಮಸ್ಯೆ ಕಂಡು ಬಂದರೂ ಸಹ ಕೂಡಲೇ ಕೊಳವೆಬಾವಿ ಕೊರೆಸಿ ಸಮಸ್ಯೆ ನಿವಾರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಪ್ರಭಾವಿ ಶಾಸಕರು, ಪ್ರಭಾವಿ ಸಚಿವರು ತುಮಕೂರಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ದೇವೇಗೌಡರು ಇಲ್ಲೇ ಬರ್ತಾರೆ. ಬಹಳಷ್ಟು ಏನ್ ಕೆಲಸ ಮಾಡ್ತಾರೋ ನಾವು ಹಂಗೆ ಮಾಡ್ತೀವಿ. ತುಮಕೂರು ಜಿಲ್ಲೆಯಲ್ಲಿ ಯಾರು ಪ್ರಭಾವ ಇಲ್ಲ. ಪ್ರಭಾವ ಇರೋರು ಇಬ್ಬರೇ, ಮೂರೇ ಜನ, ರೇವಣ್ಣ, ದೇವೇಗೌಡರು, ಕುಮಾರಸ್ವಾಮಿ, ಮೂರೇ ಜನ ಪ್ರಭಾವ. ಇನ್ಯಾರು ಇಲ್ಲಿ ಪ್ರಭಾವ ವ್ಯಕ್ತಿಗಳವ್ರೆ ಅನ್ನೋದು ಸುಮ್ಮನೆ ಕನಸು, ಹೊರಗಿನ ಮಾತಷ್ಟೇ. ಎಲ್ಲಿ ತನಕ ಸರ್ಕಾರಕ್ಕೆ ಬಹುಮತ ಇರುತ್ತೋ ಅಲ್ಲಿ ತನಕ ಇರ್ತಾರೆ. ಯಾವಾಗ ಬಹುಮತ ಕಳ್ಕೊಂತಾರೋ ಮನೆಗೆ ಹೋಗ್ತಾರೆ. ಬಹುಮತ ಇರೋದು ಸರ್ಕಾರ ರಚಿಸ್ತಾರೆ. ಯಾರ್ಯಾರು ಆಸೆಗೆ ಒಳಪಟ್ಟಿರ್ತಾರೋ ಇಲ್ಲ ಇನ್ನೊಂದು ಬೇರೆ ಬೇರೆ ರೀತಿ ಕಿರುಕುಳ ಕೊಡ್ತಾರೋ ಹೋಗೋರು ಹೋಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಹೋಗುವಂಥ ಇದ್ದಾರಾ? ಇದ್ರು ಇರ್ಬೋದು. ಎರಡು ಇಬ್ಬರು ಶಾಸಕರ ಮೇಲೆ ಅತರದೊಂದು ಅನುಮಾನ ಕಾಡ್ತಾ ಇದೆ. ನಾನು ಯಾರ ಬಗ್ಗೆ, ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಅಂದಮೇಲೆ ಇನ್ನೊಬ್ಬರು ಶಾಸಕರ ಬಗ್ಗೆ ನಾಳೆ ನಾನೇ ಹೋದ್ರೆ ಹೋಗ್ಬೋದು. ಯಾರು ಕಂಡವ್ರಿ, ಯಾವ್ಯಾವ ರೀತಿ ಸಂದರ್ಭ ಸಿಚುಯೇಷನ್ ಕ್ರಿಯೇಟ್ ಆಗ್ತಾವ ಯಾರಿಗೆ ಗೊತ್ತಿರ್ತದೆ? ನಾನೇ ಹೋಗ್ಬೋದು. ಹಂಗೆ ಯಾರು ಶಾಸಕರ ಬಗ್ಗೆ ನಾವು ಯಾಕೆ ಅನುಮಾನ ಬೀಳಲ್ಲ? ಯಾರು ತಾನು ಹೋಗಲ್ವೋ, ಯಾರು ಹೋಗಲ್ವೋ, ಏನು ಹೋಗಲ್ವೋ, ಗೊಂದಲಮಯ ವಾತಾವರಣ ಏನಾಗುತ್ತೋ ಇರತಕ್ಕ ಕೆಲಸ ಮಾಡೋದಷ್ಟೇ. ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಗುರು ರೇಣುಕಾರಾಧ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಮಲಮ್ಮ, ಸದಸ್ಯೆ ಕರಿಯಮ್ಮ, ಹನುಮಂತೇಗೌಡ, ಸಾಕಮ್ಮ, ಮುತ್ತಣ್ಣ, ಅಭಿವೃದ್ಧಿ ಅಧಿಕಾರಿ ಕವಿತಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಆಗ್ರಹಿಸಿ ಇದೇ ತಿಂಗಳ 11ರಂದು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು ಹೇಳಿದ್ದಾರೆ. ಜಿಲ್ಲೆಯ 10 ತಾಲೂಕುಗಳಲ್ಲಿ ಬರಗಾಲ ಆವರಿಸಿದ್ದು ಜಾನುವಾರುಗಳಿಗೂ ಕುಡಿಯುವುದಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ತುಮಕೂರು ಜಿಲ್ಲೆಗೆ ನೀರೊದಗಿಸಬೇಕಾಗಿರುವ ಹೇಮಾವತಿ, ತುಂಗಭದ್ರಾ ಮತ್ತು ಎತ್ತಿನಹೊಳೆ ಯೋಜನೆಗಳನ್ನು ತುರ್ತಾಗಿ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಕರ್ನಾಟಕ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಗೋವಿಂದರಾಜು ತಿಳಿಸಿದರು. ಗುಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷದಿಂದ ಸರಿಯಾಗಿ ಮಳೆ ಬೀಳದೆ ಜಿಲ್ಲೆಯ 60,000 ಹೆಕ್ಟೇರ್ ಪ್ರದೇಶಕ್ಕೆ 27 TMCಯಷ್ಟು ನೀರೊದಗಿಸುತ್ತಿದ್ದು 2,010 ಕೆರೆಗಳು ಜಿಲ್ಲೆಯಲ್ಲಿ ಬರಿದಾಗಿವೆ. ಇದರಿಂದ ಅಂತರ್ಜಲ ಕುಸಿತಕ್ಕೆ ಈಡಾಗಿದೆ. ಕೊಳವೆ ಬಾವಿಗಳು ಬತ್ತಿದ್ದು ರೈತರಿಗೆ ನೀರಿನ ದೊಡ್ಡ ಸಮಸ್ಯೆ ಶುರುವಾಗಿದೆ. ಇದರ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕು, ರೈತರ ಸಮಸ್ಯೆ ಬಗೆಹರಿಸಬೇಕು. ಬರಗಾಲದಲ್ಲಿ ಅತ್ಯಂತ ಹೆಚ್ಚು ಕೊಳವೆ ಬಾವಿ ಕೊರೆಸಲಾಗುತ್ತಿದೆ. ಕೊಳವೆ ಲಾರಿಯ ಮಾಲೀಕರು ಒಂದು ಹಂತ ತಲುಪಿ ಹೆಚ್ಚಿನ ಹಣವನ್ನು ವಸೂಲಿಯನ್ನ ಮಾಡುತ್ತಿದ್ದು ಇದರ ಬಗ್ಗೆ ಸರ್ಕಾರ ಸರಿಯಾಗಿ ಕಾನೂನು ರೂಪಿಸಬೇಕು ಎಂದು ಒತ್ತಾಯಿಸಿದರು. ಗುಬ್ಬಿ ತಾಲೂಕಿನ ಹೇಮಾವತಿ ನಾಲೆಯ 66-69 ಕಿಲೋಮೀಟರ್ದಿಂದ ಕುಣಿಗಲ್ ತಾಲೂಕಿನ 166 ಕಿಲೋಮೀಟರ್ ಹೊಸದಾಗಿ ಸಂಪರ್ಕ ಕಾಲುವೆ ನಿರ್ಮಿಸಿ ಮಾಗಡಿ ಕನಕಪುರ ಭಾಗಕ್ಕೆ ನೀರು ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನ ಕೈಬಿಡಲು ಒತ್ತಾಯಿಸಬೇಕಾಗಿದೆ. ಬಿಕ್ಕಿಗುಡ್ಡ ಮತ್ತು ಹಾಗಲವಾಡಿ ಸೇರಿದಂತೆ ಎಲ್ಲ ಕುಡಿಯುವ ನೀರಿನ ಯೋಜನೆಯನ್ನು ಅನುಷ್ಠಾನಕ್ಕಾಗಿ ಒತ್ತಾಯಿಸಬೇಕಾಗಿದೆ. ಇನ್ನು ಹಲವು ಸಮಸ್ಯೆಗಳು ಇರುವುದರಿಂದ ಈ ಸಮಸ್ಯೆ ಬಗೆಹರಿಸಲು ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಒತ್ತಾಯಿಸಿ ಮಾರ್ಚ್ 11ರಂದು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು, ಸಾರ್ವಜನಿಕರ ಬಾಂಧವರು, ವಿದ್ಯಾರ್ಥಿಗಳು ಆಗಮಿಸಬೇಕೆಂದು ತಿಳಿಸಿದರು. ಸುಮಾರು 27 TMCಯಷ್ಟು ನೀರನ್ನು ಒದಗಿಸ್ತಾ ಇದ್ದಂತ ಜಿಲ್ಲೆಯ ಬಹುತೇಕ ಕೆರೆಗಳು ಇವತ್ತು ಖಾಲಿ ಬಿದ್ದಿವೆ. ಕೆರೆಯಲ್ಲಿ ನೀರಿಲ್ಲದ ಕಾರಣ ಅಂತರ್ಜಲ ಬತ್ತಿ 1,200-400 ಅಡಿ ಕೊಡಿದ್ರು ಇವತ್ತು ಕೊಳವೆ ಬಾವಿಗಳಲ್ಲಿ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಇವತ್ತು ಸರ್ಕಾರದ ಅಂಕಿಅಂಶದ ಪ್ರಕಾರವೇ ಇವತ್ತು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ 3 ಲಕ್ಷ ಕೊಳವೆ ಬಾವಿಗಳಲ್ಲಿ ಬಹುತೇಕ 1,75,000 ಕೊಳವೆ ಬಾವಿಗಳು ಬತ್ತಿ ಹೋಗಿದೆ. ಇವತ್ತು ಅದನ್ನು ಆಶ್ರಯಿಸಿ ಇವತ್ತು ಸುಮಾರು 28 TMCಯಷ್ಟು ನೀರನ್ನು ಮೇಲಕ್ಕೆ ಎತ್ತಿ ನಾವು ನೀರಾವರಿ ಒಳಪಡಿಸಿದ್ದಂಥ 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ. ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಶಂಕರಪ್ಪ, ವೆಂಕಟೇಶ್, ಲಕ್ಷ್ಮಣಗೌಡ, ದೊಡ್ಡಮಾಳಿಯ ಜಗದೀಶ್ ಇನ್ನಿತರರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.